ಪ್ರೀತಿಯ ಸಹೋದರ ಸಹೋದರಿ, ಮಗ ತಿಂದೆ ಇದ್ರು ಕೂಡ ಕೋತಿ ಆಡಿಸಿರ್ತಾರಲ್ಲ, ಊರಿನ ಓಡು ಬಂದ್ಬಿಟ್ಟು ಕೋತಿಗೆ ಕುತ್ತಿಗೆ ಚೇನ್ ಹಾಕಿ ಏನು ಮಾಡ್ತಾರೆ, ಟ್ರೈನಿಂಗ್ ಕೊಡಕ್ಕೆ ಶುರು ಮಾಡ್ತಾರೆ. ಹಾಕು ಆಚೆ ಈಚೆ, ಈಚೆ ಆಚೆ, ಲಾಗ ಲಾಗ ಮೇಲೆ ಲಾಗ, ತಿಪ್ಪು ಲಾಗ ಹೊಂದಿಸ್ತಾನೇ ಇರ್ತಾರೆ. ಮಗ ಸ್ವತಂತ್ರವಾಗಿದ್ದಾಗ ತಮಗೆ ಹೇಗೆ ಬರುವ ಹಾಗೆ ಕೊಡಿದೆ. ಆದರೆ ಯಾವಾಗ ಈ ಬೇಟೆಗಾರ ಬಲೆ ಬೀಳುತ್ತೋ ಅವರು ಹೇಗೆ ಹೇಳಿದ್ರು ಹಾಗೆ ಕೊಡಬೇಕಾಗುತ್ತೆ. ಆ ತಾನು ಸ್ವತಂತ್ರವಾಗಿ ಏನು ಮಾಡಕ್ಕೆ ಇಷ್ಟಪಡ್ತೀನಿ ಅವ್ರಿಗೆ ಮಾಡಕ್ಕೆ ಆಗೋದೇ ಇಲ್ಲ. ಹೀಗೆ ನನಗೆ ಯೋಚನೆ ಯಾವಾಗಲೂ ಪಾಪದಿಂದ ಮಾತಾಡಿದ್ರೆ ಮಾತು ಕೊಡ್ತೇನೆ, ಪ್ರತಿ ಸರಿ ಮಾಮೂಲಿ ಪ್ರತಿಜ್ಞೆ ಕೊಡೋದಿಲ್ಲ, ದೃಢ ನಿರ್ಧಾರವನ್ನು ದೃಢ ಪ್ರತಿಜ್ಞೆಯನ್ನು ಮಾಡ್ತೇವೆ. ನಾವು ಪರಮಪ್ರಸಾದ ತಗೊಳ್ಬೇಕಾದ್ರೆ ಪ್ರಥಮ ಬಾರಿಗೆ ಮೊದಲನೇ ಬಾರಿ ಪಾಪದಿಂದ ಸಂಸ್ಕಾರ ಸ್ವೀಕಾರ ಮಾಡೋದು ಏನು ಹೇಳಿದ್ವು ಸಾಯುವ ಅದನ್ನು ಹೇಳ್ತಾನೆ ಇರ್ತೇವೆ, ಅದನ್ನೇ ಹೇಳ್ತಾ ಇದ್ದೇವೆ. ಯಾಕೆ ಅನ್ನುವಂಥದ್ದು ಪ್ರಶ್ನೆ ನನಗೆ ಯಾವಾಗಲೂ ಉಳಿತು. ಈ ಒಂದು ದೃಷ್ಟಾಂತವನ್ನು ಓದಿದ್ರೆ ನನ್ನ ಮನಸ್ಸಿಗೆ ಬಂತು, ಓಹೋ ಇದಕ್ಕೆ ಇರಬೇಕು. ಯಾಕೆ ನಾವು ಎಲ್ಲ ಸಹೋದರ ಸಹೋದರಿ, ನಾವು ಪ್ರತಿಯೊಬ್ಬರು ಕೂಡ ನರಮಾನವನ್ನು ದುರ್ಬಲವನ್ನು
ಸ್ವತಂತ್ರ ಪ್ರೀತಿಯ ಕೃಪಾಪೂರಿತ ಮಕ್ಕಳಾಗಿ ಪ್ರಜೆಗಳಾಗಿ ಮಾಡೋಣ.